ವರ್ಣಾದಲ್ಲಿ ಸಿದ್ದರಾಮಯ್ಯವ್ರನ್ನ ಕಟ್ಟಿ ಹಾಕೋದಕ್ಕೆ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರನವರನ್ನು ಹೂಡಬಹುದು ಎಂಬ ಒಂದು ಸುದ್ದಿ ಇದೆ ಆದರೆ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಹಾಗೇನಿಲ್ಲ ನಾನು ಅಂತ ಅವರನ್ನು ಶಿಕಾರಿಪುರದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ದೀನಿ ಹೈಕಮಾಂಡ್ ಮನವನ್ನು ಹೊಲಿಸ್ತೀನಿ ಅಂತಿದ್ದಾರೆ ಆ ಈ ಮಧ್ಯದಲ್ಲಿ ವಿಜೇಂದ್ರ ಅವರು ಮೈಸೂರಿಗೆ ಇವತ್ತು ಪ್ರಯಾಣ ಮಾಡಿದ್ರು ನಾವು ಯಾರೇ ಅಭ್ಯರ್ಥಿ ಆದರೂ ಈ ಕ್ಷೇತ್ರದ ಮೇಲೆ ನಾನು ಋಣ ಇದೆ ನಮ್ಮನ್ನು ನಮ್ಮ ಅಭ್ಯರ್ಥಿನ ನೀವು ಗೆಲ್ಲಿಸಬೇಕು ಅಂತ ಅವರಂದರು ಈ ಮಧ್ಯೆ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನು ರಾಮುಲು ಸಿದ್ದರಾಮಯ್ಯವ್ರ ಮ್ಯಾಚ್ ಫಿಕ್ಸಿಂಗ್ ಆರೋಪನ ರಾಮುಲು ತಳ್ಳಾಕಿದ್ದಾರೆ ಅಷ್ಟೇ ಅವ್ರವ್ರ ಹೇಳಿಕೆ ನೋಡಿ ಚುನಾವಣೆ ನಿಲ್ಬೇಕು ಬೇಡ ನಿಂತರ ಎಲ್ಲಿಬೇಕು ಎಲ್ಲರೂ ಕೂಡ ಪಕ್ಷ ಇನ್ನು ಯಾವ್ದು ಕೂಡ ಚರ್ಚೆನೂ ಆಗಿಲ್ಲ ತೀರ್ಮಾನನೂ ಆಗಿಲ್ಲ ವರ್ಣ ಬೇರೆ ಶಿಕಾರಿಪುರ ಬೇರೆ ಅಂತ ಯಾವತ್ತೂ ಕೂಡ ಅಂದ್ಕೊಂಡಿದೆ ಇದು ವರ್ಣ ವಿಧಾನಸಭಾ ಕ್ಷೇತ್ರ ಯಾವುದೇ ಕಾರಣಕ್ಕೂ ಇದು ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲದಕ್ಕೆ ನಿಶ್ಚಿತವಾಗಿ ಅವಕಾಶ ಇದೆ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ ಇಪ್ಪತ್ತು ಮೂವತ್ತು ಸಾವಿರ ಅಂತರದಿಂದ ಗೆಲುವು ಗೆಲ್ಲೋದಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಯಾರ ಅಭ್ಯರ್ಥಿ ಆದ್ರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇದೆ ನಾನು ಕೂಡ ಬರ್ತೇನೆ ವರುಣಾದಲ್ಲಿ ಗೆಲ್ಲಕ್ಕೆ ವಿಜೇಂದ್ರನ್ಗೆ ಅವಕಾಶ ಇದ್ರೂ ಸಹ ನಾನು ನಮ್ಮ ಶಿಕಾರಿಪುರ ಕ್ಷೇತ್ರ ಮುಖ್ಯಮಂತ್ರಿ ಮಾಡಿದಂತ ಕ್ಷೇತ್ರ ಅದು ಅದನ್ನು ಆಗೋದಿಲ್ಲ ಅವನು ಕನ್ವಿನ್ಸ್ ಮಾಡಿ ಶಿಕಾರಿಪುರದಲ್ಲಿ ನಿಲ್ಲಿಸ್ತಾ ಇದ್ದೇನೆ ವರುಣಾದಲ್ಲಿ ವಿಜೇಂದ್ರನ್ ನಿಲ್ಲೋ ಪ್ರಶ್ನೆ ಇಲ್ಲ ಎರಡು ಕಡೆ ನಿಲ್ಲ ಅವಕಾಶ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಕೇಂದ್ರದವರು ಒಪ್ಪಿಗೆ ಇತ್ತು ನಮ್ದು ಎಲ್ಲರದ್ದು ಒಪ್ಪಿಗೆ ಇತ್ತು ವರುಣಾದಲ್ಲಿ ನಿಲ್ಲಬೇಕು ಅಂತ ಈಗ ತೀರ್ಮಾನ ರೂಲ್ಔಟ್ ಮಾಡಿ ಮುಂದಿನ ಇನ್ನು ಪಟ್ಟಿಯನ್ನು ಅಂತಿಮಗೊಳಿಸೋದಕ್ಕೆ ಬಿಜೆಪಿಯವರು ವಿನೂತನ ಮಾದರಿಯನ್ನ ಅನುಸರಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ಇದೆ ಮೊದಲ ಬಾರಿಗೆ ಆಂತರಿಕ ಚುನಾವಣೆ ಗ್ರಾಮ ಪಂಚಾಯತ್ ನಗರಸಭೆ ಪಟ್ಟಣ ಪಂಚಾಯತ್ ಎಲ್ಲ ಪದಾಧಿಕಾರಿಗಳೆಲ್ಲ ಕೂಡ ಶಾಸಕರು ಸಚಿವರು ಸಂಸದರು ವೋಟ್ ಹಾಕೋದ್ರ ಮುಖಾಂತರ ಮೂರ್ ಮೂರ್ ಹೆಸರನ್ನ ಫೈನಲ್ ಮಾಡ್ಬೇಕಂತೆ ಅದನ್ನ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಅದು ಫೈನಲ್ ಆಗುತ್ತೆ ಏಳು ಅಥವಾ ಎಂಟನೇ ತಾರೀಕಿನಲ್ಲಿ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಆಡಿದಾರೆ ಕಾಂಗ್ರೆಸ್ ಕೂಡ ಎರಡನೇ ಪಟ್ಟಿಯಲ್ಲಿ ಏಪ್ರಿಲ್ ಐದರಂದು ನಿಗದಿಯಾಗಿದ್ದ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರ ಸತ್ಯಮ ಜಯತೆ ಜನತೆ ಸಮಾವೇಶ ಈಗ ಏಪ್ರಿಲ್ ಒಂಬತ್ತಕ್ಕೆ ಮುಂದೂಡಲಾಗಿದೆ ಜೆಡಿಎಸ್ ಎರಡನೇ ಪಟ್ಟಿಯನ್ನ ನಾಳೆ ಬಿಡುಗಡೆ ಮಾಡೋ ಚಾನ್ಸಸ್ ಇದೆ ಆಪ್ ಅರವತ್ತು ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಕೊಟ್ಟಿದೆ ಈ ಮಧ್ಯೆ ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ರಾಜಕೀಯ ವಲಸೆ ಪ್ರಾರಂಭ ಆಗಿದೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ರಾಜಕೀಯ ರಾಜೀನಾಮೆಗಳು ನಿರೀಕ್ಷಿತವಾಗಿಯೇ ಇವೆ ಶಿ ಶಾಸಕ ಎ ಟಿ ರಾಮಸ್ವಾಮಿ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ಸೇರ್ತಾರ ಗೊತ್ತಿಲ್ಲ ಬಟ್ ಅವ್ರು ಹೊರಗೆ ಹೋಗಲೇಬೇಕಾಗಿತ್ತು ಬಿಕಾಸ್ ಅವರನ್ನ ಬಿಟ್ಟಲ್ಲಿ ಎ ಟಿ ಮಂಜು ಮಂಜುಗೆ ಟಿಕೆಟನ್ನು ಜೆ ಡಿ ಎಸ್ ಘೋಷಣೆ ಮಾಡಿಕೊಂಡಿತ್ತು ಕೂಡ್ಲಿಗಿಯ ಶಾಸಕ ಎನ್ ವೈ ಗೋಪಾಲಕೃಷ್ಣ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಹೋಗ್ತಿದ್ದಾರೆ ಅವ್ರಿಗೊಂದು ಭಯ ಇತ್ತಂತೆ ವಯಸ್ಸಿನ ಆಧಾರದ ಮೇಲೆ ತನಗೆ ಟಿಕೆಟನ್ನು ಕೊಡಲಿಕ್ಕಿಲ್ವೇನೋ ಅಂತ ಇನ್ನು ಆರು ಶಾಸಕರು ಪಕ್ಷ ಬಿಡ್ತಾರೆ ಅಂತ ನಾವು ಹೇಳಿದ್ದಾರೆ ಅದು ಗೊತ್ತಿಲ್ಲ ಬಿಜೆಪಿ ಅದಕ್ಕೆ ಏನು ಮಾಡುತ್ತೋ ಬಿಡುತ್ತೋ ಅಂತ ನಮಗೆ ಗೊತ್ತಿಲ್ಲ ನಮಗೆ ಲೇಟರ್ ಸಿ ಇನ್ನು ಗುಬ್ಬಿ ಶ್ರೀನಿವಾಸ್ ಮತ್ತು ಇವರು ಯಾರೋ ಬಂದಿರೋದಕ್ಕೆ ಗುಬ್ಬಿ ಶ್ರೀನಿವಾಸು ಮತ್ತೆ ಆರ್ ಸಿ ಕೆರಳೆ ಇರಬೇಕು ಟಿಕೆಟ್ ಕೊಡಬೇಡಿ ಕಾಂಗ್ರೆಸ್ನವರಿನ ಬಂಡಾಯ ಮಾಡಿಕೊಂಡಿದ್ದಾರೆ ಮಲ್ಲಿಕಾರ್ಜುನ ಕೂಬ ಮಾತ್ರ ಜೆ ಡಿ ಎಸ್ ಸೇರ್ಕೊಂಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಮುಖಂಡ ಮನೋಹರ್ ತಹಸೀಲ್ದಾರ್ ಜೆ ಡಿ ಎಸ್ ಸೇರ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಸಚಿವ ಮುನಿರತ್ನ ವಿರುದ್ಧ ಸಂಸದ ಡಿ ಕೆ ಸುರೇಶ್ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುನಿರತ್ನ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಹೀಗೆ ನಾನು ಎಲ್ಲ ಭಾಷೆನೂ ಮಾತನಾಡ್ತೇನೆ ಭಾಷೆ ಮಾತನಾಡಿದ ತಕ್ಷಣ ತಪ್ಪು ಅಂತ ಹೇಳಂಗಿದ್ರೆ ನನ್ನ ಓದು ಬಹಳ ಬೇರೆ ಭಾಷೆ ಅಲ್ವಲ್ಲ ನನ್ನ ಉಸಿರು ಇಲ್ಲಿ ನನ್ನ ಜೀವನ ಇಲ್ಲಿ ಎಲ್ಲ ಇಲ್ಲ ತಾನೆ ಸಣ್ಣ ರಾಜಕೀಯಕ್ಕೋಸ್ಕರ ಇಷ್ಟು ಕೆಳಮಟ್ಟದ ರಾಜಕಾರಣ ಮಾಡಬೇಡಿ ನಿಮ್ಮ ಬೆಂಗ್ ಬೆಂಬಲಿಗರ ಕೈಯಲ್ಲಿ ನಿಮ್ಮ ಕಾರ್ ಹೊಡೆದಾಕ್ಸ್ಕೊಂಡು ಅವ್ರು ನಿಂತ್ಕೊಂಡಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವ್ರ ಕೈನಲ್ಲಿ ಮುನಿರತ್ನ ಬೆಂಬಲಿಗರು ಹೊಡೆದ್ರು ಅಂತೇಳಿ ಬ್ಯಾಂಡೇಜ್ ತೋರಿಸುವಂಥ ಕಾರ್ಯಕ್ರಮ ನನ್ನ ಗಮನಕ್ಕೆ ಬಂದಿದೆ ಇದನ್ನ ಈಗಾಗಲೇ ನಾನು ಪೊಲೀಸ್ ಇಲಾಖೆಗೂ ಹೇಳಿದ್ದೀನಿ ಒಕ್ಕಲಿಗರ ಹೆಣ್ಣುಮಗಳು ಅಂತ ಇದ್ರೆ ಇಲ್ಲೇ ಇವತ್ತೇ ಅವ್ರು ಹೇಳಿದ ಜಾಗದಲ್ಲಿ ನಾನು ನೇಣ್ ಗಮಕ ಹೋಗಕ್ಕೆ ಇದ್ದೀನಿ ಅವ್ರು ಓದ್ತಾರ ನನ್ನ ಬಾಯಲ್ಲಿ ಒಂದೇ ಒಂದಂತ ಮಾತು ಬಂದಿದ್ರೆ ಆ ಕ್ಲಿಪ್ಪಿಂಗು ನಿಮ್ ಮುಂದೆ ತಕ್ಷಣ ನೇಣಾಕೊಂತೀನಿ ಈ ಭೂಮಿ ಮೇಲೆ ನಾನು ನಾಳೆಯಿಂದ ಹೊಸ ಆರ್ಥಿಕ ವರ್ಷ ಹಲವು ವಸ್ತುಗಳು ಸೇವೆಗಳು ದುಬಾರಿಯಾಗ್ತಾ ಇದೆ ಕಾರಣ ಟ್ಯಾಕ್ಸೇಷನ್ ಸಿಸ್ಟಮ್ಸ್ ಎಲ್ಲ ವೇರಿ ಮಾಡ್ಕೋತಾ ಇದ್ದಾರೆ ಹೆದ್ದಾರಿಗಳ ಟೋಲ್ ಶುಲ್ಕವನ್ನು ಐದು ಪಾಯಿಂಟ್ ಐದರಿಂದ ಶೇಕಡ ಹದಿನಾಲ್ಕಕ್ಕೆ ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ ಇದರ ಪರಿಣಾಮ ಬೆಂಗಳೂರು ಮೈಸೂರು ಟೋಲ್ ಶುಲ್ಕ ಇಪ್ಪತ್ತೆರಡರಷ್ಟು ಹೆಚ್ಚಾಗಿದೆ ಕಾರು ಜೀಪು ಟೋಲ್ ಮೇಲೆ ಮೇಲೆ ಮೂವತ್ತರಿಂದ ನಲವತ್ತೈದು ರೂಪಾಯಿ ಲಘು ವಾಹನಗಳದ್ದ ಐವತ್ತರಿಂದ ಎಪ್ಪತ್ತೈದು ರೂಪಾಯಿ ಬಸ್ ಸ್ಟೋಲ್ಗಳ ಶುಲ್ಕದಲ್ಲಿ ನಾನು ನೂರ ಅರವತ್ತೈದು ರೂಪಾಯಿ ಎಲ್ಲ ಜಾಸ್ತಿ ಆಗಿದೆ ನ್ಯಾಚುರಲಿ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮ ಪ್ರಕಾರ ದರ ಹೆಚ್ಚಳ ಮಾಡಲಾಗಿದೆ ಅಂತ ಪ್ರಾಧಿಕಾರ ಮತ್ತೆ ಏನಾಗ ಕತೆಗಳ ನಿಯಮ ಪ್ರಕಾರದಲ್ಲಿ ಜಾಸ್ತಿ ಮಾಡ್ತೀರಾ ಯಾವುದೋ ನಿಯಮ ಪ್ರಕಾರ ಮಾಡಲೇಬೇಕು ಅದನ್ನು ಮಾಡೋಕ್ಕೆ ನೀನು ಒಬ್ಬನೇ ಬೇಕಾ ಹೇಳಕ್ಕೆ ನನಗೆ ಇಲ್ಲಿ ಬಂದು ಅದನ್ನು ಜನರ ಕಣ್ಣಿಗೆ ಮಣ್ಣಿಗೆ ನೀರು ಮಣ್ಣು ಹಾಕಿಬಿಟ್ಟು ಶುರು ಮಾಡಿಬಿಟ್ಟು ಮಜಾ ನೋಡಿಬಿಟ್ಟು ಈಗ ಬಂದು ಕತೆ ಬಿಡ್ತಾ ಇದ್ದಾರೆ ಈಗ ಪ್ರತಾಪ್ ಸಿಂಹ ಬಂದು ಅದನ್ನು ಮರುಪರಿಶೀಲಿಸುವಂತೆ ಮರು ಮನವಿ ಮಾಡ್ತಾರಂತೆ ಹಾಂ ಇದು ಇವ್ರದ್ದು ಸರ್ಕಾರ ಕತೆ ಕಾಯ್ತಾ ಇದ್ರಾಗ ಎಲ್ಲ ದೇಶದಲ್ಲಿ ಎಲ್ಲ ಟೋಲ್ಗೂ ಮಾಡಿದೀವಿ ಹಾಗಿದ್ರೆ ಟುಮೂರ್ ಟೋಲ್ ಏನ್ ಮಾಡಿದ್ರಿ ನಾಳೆ ಚೆಕ್ ಮಾಡ್ತೀನಿ ಯಾಕಂದ್ರೆ ಮುಂದಿನ ವರ್ಷ ಕ್ಲೋಸ್ ಆಗ್ಬಿಡ್ಬೇಕು ಈ ವರ್ಷದ ವರ್ಷದಲ್ಲೆಲ್ಲ ಕ್ಲೋಸ್ ಟೋಲೇ ಇರೋಂಗಿಲ್ಲ ಅದನ್ನೇನ್ ಮಾಡಿದೀರಿ ನೋಡ್ತೀವಿ ಒಳ್ಳೆ ವಸೂಲಿಗಾರರಾಗ್ಬಿಟ್ರು ಎಸ್ ಇನ್ನು ಅಗತ್ಯ ಔಷಧಿಗಳ ಬೆಲೆಯನ್ನು ಕೂಡ ಹೆಚ್ಚಿಸುವ ಮುಖಾಂತರ ಜನಸಾಮಾನ್ಯರಿಗೆ ಒಂದು ರೀತಿ ಇದು ಶಾಕ್ ಇದು ಜ್ವರ ಶೀತ ಕೆಮ್ಮು ಆಸಿಡಿಟಿ ಮಲ್ಗೊಂಡು ಬಿ ಪಿ ಶುಗರ್ ಕಿಡ್ನಿ ಹೃದ್ರೋಗ ಕ್ಯಾನ್ಸರ್ ದೀರ್ಘಕಾಲಿಕ ರೋಗಗಳ ಪ್ಲೇ ಪೇನ್ ಕಿಲ್ಲರ್ ಆ್ಯಂಟಿಬಯೋಟಿಕ್ ಎಲ್ಲ ಔಷಧಿಗಳು ಕೂಡ ಶೇಕಡ ಹನ್ನೆರಡು ಪಾಯಿಂಟ್ ಹನ್ನೆರಡರಷ್ಟು ಹೆಚ್ಚಾಗ್ತಾ ಇದೆ ಇನ್ನು ಯಾವುದೆಲ್ಲ ದುಬಾರಿ ಆಗುತ್ತೆ ನಾಳೆಯಿಂದ ಅಂತ ನಾಳೆಯಿಂದ ಎಲ್ ಇ ಡಿ ಬಲ್ಬು ಸಿಗರೇಟು ಪ್ಲಾಸ್ಟಿಕ್ ಚಿನ್ನ ಬೆಳ್ಳಿ ಪ್ಲಾಟಿನಮ್ಮು ಕಿಚನ್ ಚಿಮ್ಮನಿಗಳು ಕಾರು ಖಾಸಗಿ ಜೆಟ್ಟು ಹೆಲಿಕಾಪ್ಟರು ಎಕ್ಸ್ರೇ ಮಿಷಿನ್ ವಿಮಾನ ಪ್ರಯಾಣ ಸೆಕ್ಯೂರಿಟಿ ಶುಲ್ಕ ವಿಮಾನ ಪ್ರಯಾಣ ಸೆಕ್ಯೂರಿಟಿ ಶುಲ್ಕ ಇದೆಲ್ಲ ದುಬಾರಿ ವಿಮಾನ ಪ್ರಯಾಣ ಸೆಕ್ಯೂರಿಟಿ ಶುಲ್ಕ ಹೋಗಲಿ ವಿಮಾನಗಳ ದರ ಯಾಕಪ್ಪ ಹಿಂಗೆ ಏರ್ತಾ ಇದೆ ಇಳಿಸ್ರಪ್ಪ ಒಂಚೂರು ಹೆಚ್ಚು ಕಡಿಮೆ ಮಾತಾಡ್ರಪ್ಪ ಅದನ್ನ ಅಂತಂದರೆ ಒಬ್ನೂ ಮಾತಾಡೋಲ್ಲ ಬಾಯಿಗೆ ಬಂದಂಗೆ ಕೇಳ್ತಾರೆ ವಿಮಾನಗಳ ದರನ ಬಾಯಿಗೆ ಬಂದಂಗೆ ಅವ್ರು ಇಷ್ಟ ಬಂದಂಗೆ ಸೇವೆ ಏನು ಕೊಡ್ತಾರೋ ಕಷ್ಟ ಕೆಲಸನ ಕಷ್ಟ ಸೇವೆಗಳಲ್ಲಿ ಕೇಳ್ತಾರೆ ಇದು ಸೆಕ್ಯೂರಿಟಿ ಶುಲ್ಕ ಜಾಸ್ತಿ ಮೊಬೈಲ್ ಫೋನು ಯಾವುದು ಅಗ್ಗನ್ನಕ್ಕೆ ಸ್ಮಾರ್ಟ್ಫೋನ್ ಬಿಡಿಭಾಗ ಎಲ್ ಇ ಡಿ ಟಿ ವಿ ಆಟಿಕೆ ಸೈಕಲ್ಲು ಎಲೆಕ್ಟ್ರಿಕ್ ವಾಹನ ಲಿಥಿಯಮ್ ಬ್ಯಾಟ್ರಿ ಮತ್ತು ಕ್ಯಾಮರಾ ಲೆನ್ಸ್ಗಳಂತೆ ನಾಳೆಯಿಂದ ಈ ಬದಲಾವಣೆ ಆಗುತ್ತೆ ಗಮನಿಸ್ಕೊಳ್ಳಿ ಎಸ್ ಬಿ ಐ ಗೃಹ ಸಾಲ ನಾಳೆಯಿಂದ ದುಬಾರಿ ಹಿರಿಯ ನಾಗರಿಕರ ಎಫ್ ಡಿ ದರ ಬದಲಾವಣೆ ಆಗುತ್ತೆ ಐ ಟಿ ಆರ್ ಫಾರ್ಮ್ ಅಂದರೆ ಟ್ಯಾಕ್ಸ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ದು ಬದಲಾವಣೆ ಇದೆ ಚಿನ್ನಾಭರಣ ಮಾರಾಟಕ್ಕೆ ಹಾಲ್ ಮಾರ್ಕನ್ನು ಕಡ್ಡಾಯವಾಗಿ ಹಾಕಬೇಕು ಈ ಎಲ್ಲ ಬದಲಾವಣೆಗಳು ನಾಳೆಯಿಂದ ಏಪ್ರಿಲ್ ಒಂದರಿಂದ ಏಪ್ರಿಲ್ ಫೂಲ್ ಅನ್ಕೊಂಬಿಡಬೇಡಿ ಆಗತ್ತೆ ಪ್ರಧಾನಿ ಮೋದಿ ಅವರ ವಿದ್ಯಾರ್ಹತೆ ಪ್ರಶ್ನಿಸಿ ಸಲ್ಲಿಸಿದಂತಹ ಸಿ ಎಂ ಅರವಿಂದ್ ಕೇಜ್ರಿವಾಲ್ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮುಖಭಂಗ ಡಿಗ್ರಿ ಸರ್ಟಿಫಿಕೇಟ್ನ ಪ್ರದರ್ಶಿಸುವ ಅಗತ್ಯ ಇಲ್ಲ ಅಂತ ಗುಜರಾತ್ ಹೈಕೋರ್ಟ್ ಈಗ ತೀರ್ಪು ಕೊಟ್ಟಿದೆ ಇಪ್ಪತ್ತೈದು ಸಾವಿರ ದಂಡ ಕೂಡ ವಿಧಿಸಿದೆ ಇನ್ನು ಆಪ್ ಅವರು ಎಲ್ಲಾ ಕಡೆ ಮೋದಿ ವಿರುದ್ಧ ಏನೋ ಒಂದಷ್ಟು ಪೋಸ್ಟ್ ಬಿಟ್ಟಿದ್ದಾರೋಪ್ಪ ಓದಿದ್ರೆ ಬೇಕಾದ್ರೆ ಕೊಡಬೇಕು ಅಂತಿದ್ರೆ ಕೊಟ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅದಲ್ಲ ಪಾಯಿಂಟ್ ನಾನು ಹೇಳ್ತಿರೋದು ಕಡೆ ಏನ್ ಮಾಡ್ತೀರಿ ಅಲ್ಲ ಅದು ಕೋರ್ಟ್ ತನಕ ಹೋಗಿದೆಯಲ್ಲ ಸರಿ ಇವಾಗ ಹಾಂ ಏನು ಮಾಡ್ತೀರಿ ಇದನ್ನು ಹಿಡ್ಕೊಂಡು ನನಗೆ ಅರ್ಥ ಆಗಿಲ್ಲ ಇನ್ನು ಕಾನೂನು ಅದು ಕಾಯ್ದೆ ಇಲ್ಲಿದೆ ಅದಕ್ಕೆ ಕೊಡಬೇಕು ಅಂತ ಇಲ್ಲ ಕಾನೂನು ಪ್ರಕಾರ ಲೋಕಾಯುಕ್ತಾಗ ಆಸ್ತಿ ಸಲ್ಲಿಸಿ ಇಂತಿದೆ ಇದು ಕಾಯ್ದೆ ಇಲ್ಲಿದೆ ಏನಪ್ಪ ಈ ಆಪ್ ಕತೆ ಒಂದೊಂದು ಸರ್ತಿ ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗಿದೆ ಮೊದಲ ದಿನ ಪ್ರಥಮ ಭಾಷೆಯ ಪರೀಕ್ಷೆ ನಡೆದಿದೆ ಕಲಬುರಗಿಲಿ ಪರೀಕ್ಷೆ ಶುರುವಾರ್ದ ಬೆನ್ನಲ್ಲೇ ವಾಟ್ಸಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಡಿದೆ ಯಾವನೋ ಕೋತಿ ಪೇಪರ್ ಆಚೆ ತೆಗೆದ ತಕ್ಷಣ ತೆಗೆದುಬಿಟ್ಟು ಫೋಟೋ ಮಾಡಿಬಿಟ್ಟು ಕಳಿಸಿತಾನೆ ಕೋತಿ ಅಂದರೆ ಫಸ್ಟ್ ರೈಟ್ ಕೋತಿ ಬಾಯಿ ಮುಚ್ಕೊಂಡಿರೋಕ್ಕೆ ಯೋಗ್ಯತೆ ಇಲ್ಲ ಎಕ್ಸಾಮ್ ಬರೆಯೋಕ್ಕೂ ಯೋಗ್ಯತೆ ಇಲ್ಲ ಇದನ್ನು ಮಾಡೋದಕ್ಕೂ ಇದು ಸರಿ ಇದೇ ಕೆಲಸ ಇನ್ನು ಸುಗಮವಾಗಿ ನಡೆದಿದೆ ನೋಡೋಣ ಆಮೇಲೆ ಅಮೆರಿಕದ ಅಧ್ಯಕ್ಷರ ಮೇಲೆ ಏನೋ ಕೇಸು ಸಾಬೀತಾಗಿದೆ ಅಂತ ಹೇಳ್ತಿದ್ದಾರೆ ಅವ್ರು ನಾಳೆ ಸರೆಂಡರ್ ಆಗ್ತಾರಂತೆ ನ್ಯೂಯಾರ್ಕಲ್ಲಿ ಆಗಲಿ ಆಮೇಲೆ ನೋಡೋಣ ಸರೆಂಡರ್ ಆದಾಗ ಏನಾಗುತ್ತೆ ಅಂತ ಹಂಗೇನಾದ್ರು ಆಗ್ಬಿಟ್ರೆ ಮೊದಲ ಮಾಜಿ ಅಧ್ಯಕ್ಷರೊಬ್ಬರು ತಗಲಾಕತ್ತಾ ಇರೋದು ಈ ಥರ ಕ್ರಿಮಿನಲ್ ಪ್ರಕಾರ